ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರವನೆ ದುಃಖಕ್ಕೆ ಅಳುವರಾಕೊಂಡು ಮೆಚ್ಚ ಕೂಡಲ ಸಂಗಮ ದೇವ. ನಿಜಗುಣದ ಮಾತ, ಬಸವಣ್ಣವರ ಮಾತ, ಭಗವದ್ಗೀತೆ ಇವೆಲ್ಲ ಏನು ಅಂತ ಕೇಳಿದ್ರೆ ಉಪನಿಷತ್ತಕ್ಕ ಯಾವ ಲೆಕ್ಕಕ್ಕೂ ಹಿಂದಿಲ್ಲ. ಬಸವಣ್ಣವರ ವಚನ ಕೇಳಲಿಕ್ಕೆ ಸರಳ ಇದ್ರೂ ಕೂಡ ಹೆಂಗದಾವ ಅಂದ್ರೆ, ಒಂದು ವಚನವನ್ನ ಬರಿಬೇಕಾಗಿತ್ತು ಅಂದ್ರೆ ಅದರೊಳಗೆ ವಿಶೇಷ ವಿಶೇಷಣ ಉಪಲಕ್ಷಣ ಉಪಗೀತಗಳನ್ನ ಅದರೊಳಗೆ ತುಂಬಿ ಹೋಗಿರ್ತಾರೆ. ಸ್ವಲ್ಪ ಆಳವಾಗಿ ವಿಚಾರ ಮಾಡಿದ್ರೆ ಗೊತ್ತಾಗ್ತದೆ ಬಸವಣ್ಣವರು ಏನನ್ನ ಹೇಳಿದ್ರು. ವಿಶೇಷಣ ಮಾತಂತ ಕೇಳಿದ್ರ ಜಗತ್ತಿನ ಟೋಕನ್ನು ಏಕ ತಿದ್ದುವರಿ ಅಂತ ಕೇಳಿಲ್ಲ. ಏನ್ ಹೇಳಿದವರು? ದೇಶದ ಟೋಕನ್ನು ಏಕೆ ತಿದ್ದುವರಿ ಅಂತ ಕೇಳಿಲ್ಲ. ಏನ್ ಹೇಳಿದ್ರು? ಲೋಕದ ಟೋಕನ್ನು ಏಕೆ ತಿದ್ದುವರಿ ಅಂತ ಕೇಳಿದ್ರು. ಲೋಕ ವಿಶೇಷಣದಿಂದ ಕೂಡಿಕೊಂಡದ, ವಿಶೇಷಣೆ ವಾಲೆಗೂ ವಿಶಿಷ್ಟ ಕೈ ಅಂತ ತಿಳ್ಕೊಂಡು ನಮ್ಮ ಶಾಸ್ತ್ರ ಹಿಂಗ್ ಹೇಳ್ತ. ವಿಚಾರ ಮಾಡಬೇಕು, ವಿಶೇಷಣ ಶಬ್ದ ಎಲ್ಲಿರ್ತದೆ ಅದು ವಿಶಿಷ್ಟದಿಂದ ಕೂಡಿಕೊಂಡಿರ್ತದೆ. ಈ ಲೋಕಕ್ಕ ಯಾವ ವಿಶೇಷಣದಿಂದ ಕೂಡಿಕೊಂಡದ? ಈ ಲೋಕಕ್ಕ ಯಾವ ಲೋಕ ಅಂತೀರಿ ನೀವು? ಯಾವ ಲೋಕ ಅಂತೀರಿ? ಸ್ವರ್ಗ ಲೋಕ ಅಂತೀರಿ? ಇಲ್ಲ, ಪಾತಾಳ ಲೋಕ ಅಂತೀರಿ? ಇನ್ನ ಏನಂತೀರಿ? ಇನ್ನು ಏನ್ ಹೆಸರದ? ಯಾವ ಲೋಕ? ಮೃತ್ಯು ಲೋಕ ಎಂಬುವುದು ಕರ್ತಾಡನ. ಯಾವ ಲೋಕ ಇದು? ಯಾವ ಲೋಕ? ಮೃತ್ಯು ಲೋಕ ಇದು. ಮೃತ್ಯು ಅಂದ್ರೆ ಏನು? ಮೃತ್ಯು ಅಂತ ಎದುಕೊಳ್ಬೇಕು, ಗೊತ್ತಾಗಿಲ್ಲ. ಮೃತ್ಯು ಅಂದ್ರೆ ಮಾಡಿ ಕೊರೋನಾ ಮಾಡಲ್ಲ. ಮೃತ್ಯು ಮೃತ್ಯು ಅಂದ್ರೆ ಏನು? ಸಾಯೋದು. ಹಾಗಾದ್ರೆ ಈ ಲೋಕ ಎದರಿಂದ ಕೂಡಿಕೊಂಡದ್ದು? ಸಾವಿನಿಂದ ಕೂಡಿಕೊಂಡದ್ದು. ಇದು ಮೃತ್ಯು ಲೋಕ, ಮೃತ್ಯುವಿನಿಂದ ಕೂಡಿಕೊಂಡದ್ದಪ್ಪ ಇದು. ಹಂಗಾದ್ರೆ ಸಾವ ಯಾವಾಗಿಂದ ಶುರುವಾಗ್ಯದ? ಸಾವಿನ ನಿನ್ನೆ ಶುರುವಾಗೈತೋ, ಮೊನ್ನೆ ಶುರುವಾಗೈತೋ, ಏನು 20 ವರ್ಷಕ್ಕೆ ಶುರುವಾಗೈತೋ, 50ಕ್ಕೆ ಶುರುವಾಗೋ, 100ಕ್ಕೂ ಚಾಲು ಆಗ್ಯದೋ, ಯಾವಾಗ ಸಾವ ಶುರುವಾಗ್ಯದ ಗೊತ್ತದೇನು? ಎಲ್ಲ ಈ ಭೂಮಿ ಸೃಷ್ಟಿ ಆತೋ, ಎಲ್ಲ ಆಕಾಶ ಸೃಷ್ಟಿ ಆತೋ, ಎಲ್ಲ ನೀರು ಸೃಷ್ಟಿ ಆತೋ, ಎಲ್ಲ ಸೂರ್ಯ ಸೃಷ್ಟಿಯಾದ, ಎಲ್ಲ ಜೀವಿಗಳ ಸೃಷ್ಟಿಯಾದು, ಎಲ್ಲ ದೇಹ ಸೃಷ್ಟಿಯಾದಲ್ಲ ಆಗ ಸಾವ ಶುರುವಾಗಿದೆ. ಹುಟ್ಟಿದ ಮೇಲೆ ಏನಿದೆ ಮತ್ತೆ? ಅವಳಿ ಗೊತ್ತಾಗ್ತ ಬಾನೇತನ ಆದ್ಮೇಲೆ ಖುಷಿ ನಿಂದ ಒಂದು ಮಾಸ ಅಂತ ಬರ್ತದೆ. ಬರ್ತೈತಿ ಆ ಮಾಸ ಬಂದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ, ಆ ಮಾಸ ತಗೊಂಡ ಒಂದು ಗಡಿಯಾರ ಹಾಕಿ ಅದಕ್ಕೆ ಬೇವಿನ ಕಪ್ಪಳ ಹಾಕಿ ಅದ್ರ ಮ್ಯಾಗ ಒಂದು 5 ರೂಪಾಯಿ ಇಟ್ಟು ಅದನ್ನ ಏನ್ ಹುಗಿತಾರಿ? ಮನ ಹುಗಿತಾರ ಬಾಕ್ಸದಾಗೆ. ಮನ ಏನ್ ಮಾಡ್ತಾರ? ಅದನ್ನ ಹುಗಿತಾರ. ಹೋಗ್ಲಿಪ್ಪ, ಗಡಿಯಾಗ ಹಾಕೊಳ್ರಕ, ಬೇವಿನ ಕಪ್ಪಳ ಹಾಕೊಳ್ರಕ, ರೊಕ್ಕ ಯಾಕೆ ಹಾಕಿರಿ? ಏನಾದ್ರು ವಿಶೇಷಣ? ರೊಕ್ಕ ಹಾಕು ಏನ್ ಅವಶ್ಯ ಇತ್ತು? ಅದೇನಾರ ಬಸಿ ಉಂಟೈತಿ? ರೊಕ್ಕ ಯಾರಿಗೆ ಬೇಕು? ಬಸಿ ಹೋದವರು ರೊಕ್ಕ ಬೇಕು. ಗಡಿಯಾಗ
ಬಾಳ ವ್ಯಜೆ ಕೊಡಕ್ ಹೋಗ್ಬೇಡ, ರೊಕ್ಕ ಯಾಕೆ ಕೊಟ್ಟಿನಿ ಗೊತ್ತೇನು ಅಂತ ಕೇಳತ್ತಂತ. ರೊಕ್ಕ ಯಾಕೆ ಕೊಟ್ಟಿನಿ ಗೊತ್ತೇನು, ಸುಮ್ಮನೆ ಈಗ ಅಟ ಆಡ್ತೀನಿ, ನಾಳೆ ಬರ್ತೀನಿ, ಜಗ ಖರೀದಿ ಮಾಡಿ ಹಿಡಿದಿಡು, ಶುರು ಆಗ್ತು ಮರಣ ಸತ್ಯ ನಮ್ಗಿಲ್ಲ. ಮರಾಠಿಯೊಳಗ ಒಂದು ಮಾತು ಹೇಳ್ತಾರ, ನಾವೇ ಹುಟೆ ಕೇಸ್ ಹುಟೆ ಅಂತ. ನಾವೇನೋ ಒಂದು ಕಷ್ಟ ಮಾಡಿ ಎದ್ದ ಅಂದ್ರೆ ಕೂದಲು ಬೆಳೆಯಕತ್ತಿರ್ತೈತಿ, ಗೊತ್ತಿಲ್ಲ ನಮಗ ನಾಳೆ ಬೆಳಿತಿ ಅಂತ ಮೊದಲು ಬೆಳೆಯಕತ್ತಿ. ಅವ್ನು ಯಾವಾಗ ಎದ್ದು ಕೂದಲು ಬೆಳೆಯಕ್ ಶುರುವಾತು, ಯಾವಾಗ ಭೂಮಿಗೆ ದೇಹ ಬಂತು ಆಗೇನ್ ಶುರುವಾತು ಮರಣು. ಮೃತ್ಯು ಲೋಕ ಅಂದ್ರೆ ಈ ಲೋಕದ ಡಾಂಗ್ ನಿಂತಿದ್ದಾಗ ಹೋಗ್ಬೇಡಿ. ಒಬ್ಬ ಶಾನ್ಯ ಪಂಡಿತ ನಾಯಿನ ಬಾಳ ಜೀವಿತ ಅಂತ, ನಾಯಿನ ಬಾಳ ಜೀವಿತ, ನನ್ನ ನಾಯಿ ಮಕ್ಕ ಚಂದ, ನನ್ನ ನಾಯಿ ಕಾಲು ಚಂದ ಐತಿ, ನನ್ನ ನಾಯಿ ಬಣ್ಣ ಚಂದ ಐತಿ, ಬಾಳೆ ಯಾಕೋ ಒಂಕೈತಿ, ಇನ್ನು ಶಿರ ಮಾಡ್ಬೇಕು ಅಲ್ಲ. ಏನ್ ಶಿರ ಮಾಡ್ಬೇಕಂತ, ನಾಯಿ ಬಾಳ ಶಿರ ಮಾಡ್ಬೇಕು ಅಂದ ಒಂದು ಕೊಳೆ ತಂದ ಪ್ಲಾಸ್ಟಿಕ್, ಒಂದು ಒಂದು ಪೈಪ್ ತಂದ, ಪೈಪ್ದಾಗ ಹಾಕಿ ಅದನ್ನು ಕಟ್ಟಿದ, ಎಂಟನ್ನ ಕೊಟ್ಕೊಂಡು ಆಟಾಡ್ತು ನಾಯಿ, ಮನುಷ್ಯ ನೆಟ್ಟಗಾಗಿರ್ಬೇಕಂತ ಬಿಚ್ಚು ನೋಡಿದ ಮತ್ತು ಒಂದ ನಾಯಿ ಬಾಳ ನೆಟ್ಟಗ ಮಾಡಕ್ ಮಾದ್ರೆ ಆ ಮನುಷ್ಯ ಹೆಂಗ ಗುರುಕ ಆಗ್ತಾ ಇದ್ದಾನ. ಈ ಲೋಕ ಒಂಕ ಡೊಂಕಗಳಿಂದ ಕೂಡಿಕೊಂಡದ್ದು, ಇದು ಸತ್ತ ಲೋಕ. ಯಾವ ಲೋಕ ಇದು? ಸಾವು ಲೋಕ. ಸಾವಾಕ ಶುರು ಆದದ್ದನ್ನ ನೆಟ್ಟಗ ಮಾಡ್ತೀನಿ ಅಂದ್ರೆ ಏನಂತಾರವಾಗ, ಸಾಯ ಕತ್ತೈತಿಪ್ಪ ಈ ಸದೇ ಟುಕು 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 ಅನ್ನ ಕತ್ತೈತಿ, ಹೇಳ್ಕೊಂಡು ಬಂದ ಡಾಕ್ಟರ್ಗೆ ಏನ್ ಕೇಳ್ತೈತಿ, ತಗೊಂಡ್ಬರ್ ನಮ್ ಕಡೆ ನಾವು ಉಳಿಸ್ತೀನಿ ಅಂತ. ಮೊದ್ಲೆ ಅಂತಾರ ಒಳ್ಳೆ ಉಳ್ಳಾಡುವ ಕಲ್ಯಾಣ ದೇವ್ರ ಪಲ್ಲಕ್ಕಿ ಬೀಳ್ತಿತ್ತಂತ. ಅಲ್ಲೋ ಎಂತೆಂತ ಎಂ ಡಿ ಸರ್ಜನ್ ಡಾಕ್ಟರ್ಗಳು ಆಗುದಿಲ್ಲ ಅಂತ ಹೇಳಿ ಕಳಿಸ್ಯಾರ. ನೀ ಏನ್ ಆರ್ ಐ ಪಿ ಡಾಕ್ಟರ್ ಏನ್ ಅನಾಶನ ಗುಳಿಗೆ ಕೊಡ್ಬೋದು ಕುಂತವ, ನೀ ಹೆಂಗ ಉಳಿಸ್ತೀಯೋ ಹುಚ್ಚಿ ಅಂತಾರೀ ಅಂತಾರೀ. ಹಾಗೆ ಈ ಲೋಕ ಅನ್ನೋದು ಎದರಿಂದ ಕೂಡಿಕೊಂಡದ? ಮೃತ್ಯುವಿನಿಂದ ಕೂಡಿಕೊಂಡದ, ಸಾವಿನಿಂದ ಕೂಡಿಕೊಂಡದ. ಈ ಸಾವು ಮೊದಲು ನಿನ್ನ ನಿಮ್ಮ ನಿಮ್ಮ ತನವ ಸಂತುಷ್ಟಗೊಳಿಸಿರಿ. ಸಂತೋಷಿಕೊಳ್ಳಿ ಅಂದ್ರೆ ಮಾತೇನು? ನಿಮ್ಮ ನಿಮ್ಮ ತನವ ಸಂತುಷ್ಟಗೊಳಿಸಿರಿ. ಮೊದಲು ನಿನ್ನ ಕಿವಿ ಸಂತೋಷ ಪಡಿಸು, ಶಾಸ್ತ್ರ ಕೇಳಿಸಿವಿ ಕಿವಿ ಸಂತೋಷ ಪಡಿಸು. ಚಲೋ ಶುಚಿಯಾದ ರುಚಿಯಾದ ಶುಭ್ರವಾದ ಅನ್ನ ಊಟ ಮಾಡಿ ನಾಲಿ ಸಂತೋಷ ಪಡಿಸು. ಹೌದಿಲ್ಲ, ಗುರು ಸತ್ಸಂಗ ಮಾಡಿ ಸದ್ಗುರು ಮೂರ್ತಿಗಳನ್ನ ನೋಡಿ ಕಣ್ಣು ಸಂತೋಷ ಪಡಿಸು, ಸಂತುಷ್ಟಗೊಳಿಸಿ. ಸಂತೈಷಿಕೊಳ್ಳಿ ಪದಕರ್ತೇನು, ಸಂತುಷ್ಟಗೊಳಿಸು ನಮ್ಮ ಮೈಯನ್ನ, ಸಂತುಷ್ಟಗೊಳಿಸು. ಅತ್ತಲಿತ್ತ ಹೋಗದಂತೆ ಹೊಳವನ್ನ ಮಾಡಯ್ಯ ತಂದೆ. ಚಂದ್ರ ಬೇಕೊಂಡ್ರಲ್ಲ ಕಾಲ ಹೆಂಗಾಗ್ಬೇಕು ನಮ್ಮ, ಏನಾರ ತಿಂದಾಕ ಹೋಗ್ಬಾರ್ದು. ಏನಾರ ತಿಂದಾಕ ಟೈಮ್ ಕಳೆದ್ರಿ ಅಂದ್ರೆ ಅವತ್ತಿನ ಆಯುಷ್ಯ ನಿಂದು ಹೋಗ್ತು. ನೀ ಒಬ್ಬ ಏನ್ ಮಾಡಿದ ಅಂದ್ರ, ಎಲ್ಲೋ ಜಗತ್ನಾಗ ಅಡ್ಡಾಡಿ ಬಂದ ಗುಡ್ದಾಕ್ ತಪಸ್ ಮಾಡಕತ್ತೀರ, ಅನ್ನ ಬಿಟ್ಟ ನೀರ್ ಬಿಟ್ಟ ತಪಸ್ ಮಾಡಕತ್ತೀರ. ಆಗ ಪರಮಾತ್ಮ ಗನಿಸ್ತು, ನೋಡು ಎಷ್ಟ್ ದಿನ ಕುಂದಿರ್ತಾನ ಅಂದ. ಎಂಟು ದಿನ ಕುಂತ, ಹತ್ತು ದಿನ ಕುಂತ, ಒಳಗೆಲ್ಲ ಏನಾಗಕ್ಕೊತ್ತಿದ್ದು ಕಣ್ಣ ಕಿವಿ ನೋಡು ಜಗತ್ತಿನ ನೋಡು, ಇದು ಅನ್ನಮಯ ಶರೀರ, ಅಣ್ಣಿದ್ರೆ ಚಲೋ ಇರ್ತದೆ. ಸ್ವಾಮಿಗಳು ಜೋಳಿಗ್ಯಾಗ ಹಿಟ್ಟಿದ್ರೆ ಬಾಳ ಚಂದ ಉಪ್ಕೊಂಡಿರ್ತದೆ, ಜೋಳಿಗೆ ಜಾಡ್ಸಿದ್ರೆ ಜೋಳಿಗೆ ಏನಾಗ್ತದೆ? ಒಳಗೆಲ್ಲ ಒಳಗ ಮಸಾಲೆ ಐತ್ ನೋಡಿದ, ಎಷ್ಟ್ ರಕ್ತ ಇರಬೇಕು, ಎಷ್ಟು ಮಾಂಸ ಇರಬೇಕು, ಎಷ್ಟು ಮೊಲ ಇರಬೇಕು, ಏನೇನ್ ತುಂಬೈತಿ ಗೊತ್ತೇನಿದ, ಎಷ್ಟು ಮೂತ್ರ ಇರಬೇಕು, ಎಷ್ಟು ವಾತ ಇರಬೇಕು, ಎಷ್ಟು ಕಪ ಇರಬೇಕು, ಒಳಗೆಲ್ಲ ಚಲೋ 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 ವಿಟಾಮಿನ್ ವಸ್ತು ಅದಾಗಿದ ಚಂದನು ತಗದು ತೋರಿಸಿ ಎತ್ತಿರ್ಲಿಲ್ಲ. ಚಲೋ ಚಲೋ ವಸ್ತುಗಳೆಲ್ಲ ಒಳಗೆ ಹೌದಿ. ಹೀ ಕುಂತ ಹದಿನೈದು ದಿವ್ಸ ಕಣ್ಣೆಲ್ಲ ಒಳಗೆ ಜಗ ಬರ್ತಿದ್ರು. ಆ ದೇವ್ರಿಗೆ ಚಿಂತೆ ಬಂತು, ಏನ್ ಹುಚ್ಚದ ನೀವ ಸುಮ್ಮನೆ ಕುಂತಾನ ಅಂತ ತಿಳ್ಕೊಂಡು ದೇವ್ರು ಬಂದ. ಬರುವ ಖಾಲಿ ಕೈಲಿ ಬರ್ಲಿಲ್ಲ, ಒಂದು ಡಜನ್ ಜವಾರಿ ಬಾಳೆ ಅಂತ ಅಂದಂತ ನಮ್ಮ ಅಪ್ಪ ಬಾಳ ಚಂದ ಹೇಳ್ತಿದ್ರಿ ನನ್ ಒಂದ ಡಜನ್ ಜವಾರಿ ಬಾಳೆ ಅಂತ ತಿಂದ ಏಕಮ್ಮ ಇವನು ತಿನ್ನು ಅಂದಂತ ದೇವ್ರ. ಇವ್ ತಿನ್ಬೇಕಿಲ್ಲ ಏ ಒಲಿ ಒಲಿನ ನಾ ದೇವ್ರ ಬಿಟ್ಟು ಹಾಕಬೇಕು ಅಂದ.
ಬಹಳ ಗೌಪ್ಯವಾದಂತಹ ಮಾತನ್ನ
ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಲೈಕ್, ಶೇರ್, ಕಾಮೆಂಟ್ಸ್ ಮಾಡಲು ಮರೆಯದಿರಿ.